ಮಾನವನ ದೇಹದ ಆಧಾರ ಸ್ತಂಭಗಳು. ಇನ್ನು ನಮ್ಮ ಶರೀರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಲು ಈ ಮೂಳೆಗಳು ಅತ್ಯಗತ್ಯ. ಅದಷ್ಟೇ ಅಲ್ಲದೆ ಈ ಮೂಳೆಗಳು ಬ್ಲಡ್ ಸೆಲ್ ಮತ್ತು ಎಂಡ್ಯೂ ರೇಡಿಯೇಷನ್ನಿಂದ ಮಾಡಲ್ಪಟ್ಟಿದ್ದು, ಇವು ನಮ್ಮ ಹೃದಯ, ಮೆದುಳು ಹೀಗೆ ಪ್ರತಿಯೊಂದಕ್ಕೂ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಇನ್ನು ಮೂಳೆಗಳು ಎಷ್ಟು ಆರೋಗ್ಯಯುತವಾಗಿರುತ್ತೋ ನಮ್ಮ ದೇಹವು ಅಷ್ಟೇ ಆರೋಗ್ಯಮಯವಾಗಿರುತ್ತೆ. ಇನ್ನು ಮೂಳೆಗಳ ಸದೃಢಿಕೆಗೆ ವ್ಯಾಯಾಮ ಅತ್ಯಗತ್ಯ. ಇನ್ನು ಕೆಲವರಿಗೆ ವಂಶ ಪಾರಂಪರ್ಯವಾಗಿಯೂ ಸಹ ಈ ಒಂದು ದೇಹದ ಆಕಾರ ಬರುತ್ತೆ. ಆದರೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಮೂಳೆಗಳು ಸವೆಯುತ್ತಿವೆ ಎನ್ನುವುದು ಅನೇಕ ವೈದ್ಯಕೀಯ ರಂಗದಲ್ಲಿ ಕೇಳಿಬರ್ತಿರುವ ಮಾತು. ಹಾಗಾಗಿ ಕೇವಲ ಒಂದೇ ಒಂದು ತಿಂಗಳಲ್ಲಿ ಸ್ವಾಭಾವಿಕವಾಗಿ ನಿಮ್ಮ ಮೂಳೆಗಳನ್ನು ಹೇಗೆ ಸದೃಢಗೊಳಿಸುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ. ಇದಕ್ಕೆ ಬೇಕಾದ ಪದಾರ್ಥಗಳು: ಜೇನುತುಪ್ಪ 2 ಟೇಬಲ್ ಸ್ಪೂನ್, ಬಿಳಿ ಎಳ್ಳು ಮತ್ತು ಕುಂಬಳಕಾಯಿ ಬೀಜಗಳು. ಈ ಮೂರೂ ಪದಾರ್ಥಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಪೌಡರ್ ಮಾಡಿಕೊಳ್ಳಿ. ಈ ಪೌಡರನ್ನು ಬಿಸಿ ಹಾಲಿನಲ್ಲಿ ಬೆರೆಸಿ ಪ್ರತಿನಿತ್ಯ ಬ್ರೇಕ್ಫಾಸ್ಟ್ ನಂತರ ಕುಡಿದರೆ ಕೇವಲ ಒಂದೇ ಒಂದು ತಿಂಗಳು ಚಾಚೂ ತಪ್ಪದೆ ಈ ಒಂದು ನಿಯಮವನ್ನು ಪಾಲಿಸಿದ್ರೆ ಖಂಡಿತ ಸ್ವಾಭಾವಿಕವಾಗಿ ನಿಮ್ಮ ಮೂಳೆಗಳು ಸದೃಢವಾಗುತ್ತೆ, ನಿಮ್ಮ ದೇಹದ ಮೈಕಟ್ಟು ಉತ್ತಮವಾಗಿರುತ್ತೆ, ನಿಮ್ಮ ಆರೋಗ್ಯವೂ ವೃದ್ಧಿಸುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.